ನಾರಾಯಣಪುರ ಎಡದಂಡೆ ಕಾಲುವೆ ಜಾಲದಲ್ಲಿ ರೈತರಿಗೆ ನೀರನ್ನು ಬೇಡಿಕೆಯನುಸಾರ ಸಮಾನಾಂತರವಾಗಿ ಹಂಚಿಕೆ ಮಾಡಿ ನೀರಾವರಿ ಸೌಲಭ್ಯ ವಂಚಿತ ಪ್ರದೇಶಕ್ಕೆ ನೀರನ್ನು ಒದಗಿಸುವ ಉದ್ದೇಶದಿಂದ ನಾರಾಯಣಪುರ ಎಡದಂಡೆ ಕಾಲುವೆಯ ವಿಸ್ತರಣೆ ಪುನಶ್ಚೇತನ ಹಾಗೂ ಆಧುನೀಕರಣ ಯೋಜನೆಯ ಕಾಮಗಾರಿಯನ್ನು ಪ್ರಾರಂಭಿಸಲಾಯಿತು. ನಾರಾಯಣಪುರ ಎಡದಂಡೆ ಕಾಲುವೆಯು 10,000 ಕ್ಯೂಸೆಕ್ಸ್ ನೀರಿನ ಹರಿವಿನ ಸಾಮರ್ಥ್ಯ ಹೊಂದಿದ್ದು ಉತ್ತರ ಕರ್ನಾಟಕದ ಬರ ಪೀಡಿತ ವಿಜಯಪುರ, ಕಲ್ಲರ ಹಾಗೂ ಯಾದಗಿರಿ ಜಿಲ್ಲೆಗಳ 4.50 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಹುಣಸಗಿ ಶಾಖಾ ಕಾಲುವೆ, ಶಹಾಪುರ ಶಾಖಾ ಕಾಲುವೆ, ಇಂಡಿ ಶಾಖಾ ಕಾಲುವೆ ಹಾಗೂ ಇಂಡಿ ಏತ ನೀರಾವರಿ ಕಾಲುವೆಗಳ ಮುಖಾಂತರ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿರುತ್ತದೆ. ಯೋಜನೆಯ ಕಾಮಗಾರಿಗಳು: ನಾರಾಯಣಪುರ ಎಡದಂಡೆ ಮುಖ್ಯ ಕಾಲುವೆಯ ಹುಣಸಗಿ, ಕಪಾಪುರ, ಮುಡಬಾಳೆ, ಇಂಡಿ ಹಾಗೂ ಶಾಖಾ ಕಾಲುವೆಗಳ ಪುನಶ್ಚೇತನ, ವಿತರಣಾ ಕಾಲು, ಲ್ಯಾಟ್ರಲ್ ಹಾಗೂ ಉಪ ಕಾಲುವೆಗಳ ಪುನಶ್ಚೇತನ ಕಾಮಗಾರಿ, ಜೆಡ್ ರೆಗ್ಯುಲೇಟರ್, ಕ್ರಾಸ್ ರೆಗ್ಯುಲೇಟರ್, ಜೀರೋಟಿ, ಲ್ಯಾಟ್ರಲ್ ಹಾಗೂ ಉಪ ಮೀಡರ್ ಸ್ವಯಂ ಚಾಲಿತ ಗೇಟುಗಳ ಅಳವಡಿಕೆ, ಸಾದಾ ಸುಧಾರಿತ ಸ್ಥಳೀಯ ವೈದ್ಯ ಪ್ರಯೋಜನಗಳು, ಕಾಲುವೆ ಜಾಲದಡಿ ಬರುವ ರೈತರಿಗೆ ನ್ಯಾಯಯುತವಾಗಿ, ಸಮಾನಾಂತರವಾಗಿ ಹಾಗೂ ಪರಿಣಾಮಕಾರಿಯಾಗಿ ನೀರಿನ ವಿತರಣೆಯನ್ನು ಮಾಡಲಾಗುತ್ತಿದೆ. ಕಾಲುವೆ ಜಾಲಗಳ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರನ್ನು ತಲುಪಿಸಲಾಗಿರುತ್ತದೆ. ನೀರು ಪೋಲಾಗುವ ಪ್ರಮಾಣ ಕಡಿಮೆಯಾಗಿದ್ದು ನೀರಿನ ಬಳಕೆಯ ದಕ್ಷತೆಯನ್ನು 31.75% ಹಾಗೂ 51%ಕ್ಕೆ 3 ಲಕ್ಷಕ್ಕೂ ಹೆಚ್ಚಿನ ರೈತರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ. ಶಿವರಾಠೋಡ್, ಎನ್ಕೆಎಸ್ ಟಿವಿ 4, ಹುಣಸಗಿ. ಇಲ್ಲಿ ಗ್ರಾಮೀಣ ಮಹಿಳೆಯರು ದೂರದಿಂದ ನೀರು ಹುಡುಕಿಕೊಳ್ಳಲು ಸಾಕಷ್ಟು ಸಮಯ ಕಳೆಯುತ್ತಿದ್ದರು. ಈಗ ಅವರ ಮನೆ ಬಾಗಿಲಿಗೆ ಕುಡಿಯುವ ನೀರು ಲಭ್ಯವಾಗಿರುವುದರಿಂದ ಅವರಿಗೆ ಸಾಕಷ್ಟು ವೈಯಕ್ತಿಕ ಸಮಯವೂ ಸಿಗುತ್ತಿದೆ. ಮನೆಗಾಗಿ ನೀರು ತರಲು ಶಾಲೆಗೆ ಬೇಕಾಗಿದ್ದ ಮಕ್ಕಳು ಈಗ ಶಾಲೆಗೆ ಹಿಂತಿರುಗುತ್ತಿದ್ದಾರೆ. ಕುಡಿಯುವ ನೀರು ಹಾಗೂ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಲು ಇಲಾಖೆಯು ಪರಿಹಾರ ಹೆಸರಿನ ಸಹಾಯವಾಗಿಯನ್ನು ಆರಂಭಿಸಿದೆ. ಜನಜೀವನ ಮಿಷನ್ ಮಹಿಳೆಯರು, ಮಕ್ಕಳು ಹಾಗೂ ಇತರ ಗ್ರಾಮೀಣ ಜನರನ್ನು ಸುಧಾರಿಸಿದೆ. ಭಾರತ ಸರ್ಕಾರದ ಗ್ರಾಮೀಣ ಕರ್ನಾಟಕದ ಪ್ರತಿ ಮನೆಗೆ ಕಾರ್ಯಾತ್ಮಕ ಗೃಹಗಳ ಸಂಪರ್ಕಗಳನ್ನು ಒದಗಿಸುವ ಸಲುವಾಗಿ ಇದುವರೆಗೆ 470 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಇದರೊಂದಿಗೆ ಶೇಕಡ 60ಕ್ಕಿಂತ ಹೆಚ್ಚು ಗ್ರಾಮೀಣ ಕುಟುಂಬಗಳು ಈಗಾಗಲೇ ಈ ಸಂಪರ್ಕಗಳನ್ನು ಪಡೆದಿವೆ. ರಾಜ್ಯದಲ್ಲಿ 61 ಲಕ್ಷಕ್ಕಿಂತ ಹೆಚ್ಚು ಮನೆಗಳು ಕಾರ್ಯಾತ್ಮಕ ಗೃಹಗಳ ಸಂಪರ್ಕವನ್ನು ಪಡೆದಿವೆ. 4,400 ಹೆಚ್ಚಿನ ಗ್ರಾಮಗಳು 100% ಕಾರ್ಯಾತ್ಮಕ ಗೃಹಗಳ ಸಂಪರ್ಕವನ್ನು ಸಾಧಿಸಿದೆ. ಗ್ರಾಮೀಣ ಭಾಗದಲ್ಲಿನ 93,000 ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಶುದ್ಧ ನೀರಿನ ಸಂಪರ್ಕವನ್ನು ನೀಡಲಾಗಿದೆ. ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು ರಾಜ್ಯದಲ್ಲಿ 80 ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದ್ದು ಅವುಗಳಿಗೆ NABL ಪ್ರಮಾಣ ಪತ್ರ ಸಿಗುತ್ತಿದೆ. ಆಶಯ ಯೋಜನೆಯಾದ ಜಲಜೀವನ ಮಿಷನ್ ಅನ್ನು 2019 ಪ್ರಾರಂಭಿಸಲಾಯಿತು. ಅಗಾಧ ಪರಿಶ್ರಮ, ಅಚಲ ಬದ್ಧತೆ, ಹೆಚ್ಚಿನ ಪ್ರಮಾಣದಲ್ಲಿ ಆಗ